ಬನ್ನಿ ಫ್ರೆಂಡ್ಸ್, ನಾನು ಗ್ರಾಸರಿ ತೊಗೊಬಂದಿನಿ ಡಿ ಮಾರ್ಟಲ್ಲಿ. ನಾನು ಯಾವ ಥರ ಯಾವ ಥರ ತೊಗೊಬಂದಿನಿ, ನಾನು ಈ ಮಂತ್ಲಿಗೆ ಆಗೋಷ್ಟು ನಾನು ಗ್ರಾಸರಿ ತೊಗೊಬಂದಿನಿ, ಯಾವ ಥರ ತೊಗೊಬಂದಿನಿ, ಯಾವ ಥರ ನಾನು ಮೇಂಟೈನ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸುಗರ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬೆಲ್ ಬಟನ್ ಬರುತ್ತೆ, ಅದ್ರ ಕ್ಲಿಕ್ ಮಾಡ್ಕೊಂಡ್ರೆ ಆಲ್ ಅಂತ ಬರುತ್ತೆ, ಅದ್ರ ಕ್ಲಿಕ್ ಮಾಡ್ಕೊಂಡಿದ್ದೀರಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೀವು ನೋಟಿಫಿಕೇಶನ್ ಆಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈಗ ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗಿನೇನು ತೊಗೊಬಂದಿನಿ, ಯಾವ ಥರ ತೊಗೊಬಂದಿನಿ ಅಂತ. ನಾನು ಸಿಂಪಲಾಗೆ ತೊಗೊಬಂದಿನಿ, ನಾನು ಸಿಂಪಲಾಗೆ ಸಾಕು ಅಂತ ಸಿಂಪಲಾಗಿ ತೊಗೊಬಂದಿನಿ. ಅದಕ್ಕೋಸ್ಕರ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ಥರ ತೊಗೊಬಂದಿನಿ ಅಂತ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಸಿಂಪಲಾಗೆ ತೊಗೊಬಂದಿನಿ ನೋಡಿ. ಇಷ್ಟೇ ಸಿಂಪಲ್ಲಾಗಿ ತೊಗೊಬಂದಿನಿ. ಈಗ ಬನ್ನಿ ಫ್ರೆಂಡ್ಸ್, ಯಾವ ಥರ ಯಾವ್ದು ಏನೇನು ರೇಟ್ ಅಂತ ನೋಡೋಣ. ಒಂದು ಮ್ಯಾಗಿ ಪ್ಯಾಕೆಟ್ ತೊಗೊಬಂದಿನಿ. ಮ್ಯಾಗಿ ಪ್ಯಾಕೆಟಲ್ಲಿ ಅಲ್ಲಿ ರೇಟ್ 85 ರೂಪಾಯಿ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಇದು 85 ರೂಪಾಯಿ ಇದು ಮಾರ್ಕೆ ರೇಟು. ಒಂದು ಪ್ಯಾಕೆಟ್ ದೊಡ್ಡದಾಗಿರೋಂಥ ತೊಗೊಬಂದಿನಿ. ಇದರಲ್ಲಿ 8 ಪೀಸ್ ಇರುತ್ತೆ. ತೊಗೊಬಂದಿನಿ ಅಶ್ವಿತಾಗೆ ಲಕ್ಷ್ಮಣ ತುಂಬ ಇಷ್ಟ ಅಂತ ತೊಗೊಬಂದಿನಿ ಇದನ್ನು. ಹಾಗೆ ನಾನು ಉಪ್ಪು ಮಾತ್ರ ಯಾವಾಗೂ ಖಾಲಿ ಆಗೋವಾಗೆ ಇಟ್ಕೊಳ್ಳೋದಿಲ್ಲ, ಯಾವಾಗಲೂ ಇನ್ನೂ 1 ಕೆಜಿ ಇದ್ದಷ್ಟೇ ನಾನು ಮೊದಲೇ ಸ್ಟಾಕಾಗಿ ತೊಗೊಳ್ತೀನಿ. ಯಾವತ್ತು ಮನೆಯಲ್ಲಿ ಉಪ್ಪು ಮಾತ್ರ ಖಾಲಿ ಆಗಬಾರ್ದು ಅಂತ, ಅದಕ್ಕೋಸ್ಕರ ನಾನು ಮೊದಲೇ ತಂದು ಇಟ್ಕೊಳ್ತೀನಿ. ಟಾಟಾ ಕಂಪ್ನಿ ತೊಗೊಂಡಿದ್ದೀನಿ. ನಾನು ಕಲ್ಲುಪ್ಪೇ ಯೂಸ್ ಮಾಡೋದು ಅಡುಗೆಗೆ ಮಾತ್ರ, ಕಲ್ಲುಪ್ಪು ಮತ್ತು ಏನಕ್ಕಾದ್ರು ಮತ್ತು ನಾನು ಪುಡಿಯುಪ್ಪು ಯೂಸ್ ಮಾಡ್ಕೊಳ್ತೀನಿ. ಹಾಗೆ ರಾಗಿ ಅಲ್ಲಿ ರಾಗಿ ಶಾವಿಗೆ ತೊಗೊಬಂದಿನಿ, ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕಂತ ತೊಗೊಬಂದಿನಿ. ಅದರಲ್ಲಿ 2 ಪ್ಯಾಕೆಟ್ ತೊಗೊಬಂದಿನಿ. ಇದರ ರೇಟು 180 ಗ್ರಾಮ್ ಇದೆ, ಅದಕ್ಕೆ 21 ರೂಪಾಯಿ ರೇಟು. 21 ರೂಪಾಯಿ ರೇಟು, ಸಾರಿ ಫ್ರೆಂಡ್ಸ್, ನಾನು 5 ಗ್ರಾಮ್ ಕ್ಯಾಮ್ರಾಲ್ ತೋರಿಸ್ತೀನಿ. ಶಾವಿಗೆ ಪ್ಯಾಕೆಟ್ 2 ತೊಗೊಬಂದಿನಿ, ರಾಗಿ ಶಾವಿಗೆ ಪ್ಯಾಕೆಟು ನೋಡಿ 2 ತೊಗೊಬಂದಿನಿ. ಹಾಗೆ ರೆಡಿಮೇಡ್ ಮ್ಯಾಗಿ ಅಂತ, ಇದು ಹರ್ಷಿತಾಗೆ ತುಂಬ ಇಷ್ಟ ಅಂತ ಅವ್ರ ಅಪ್ಪಾಜಿ ತೊಗೊಂಡಿದ್ದಾರೆ. ಇದು 30 ರೂಪಾಯಿ ಇದು ಕಾಣಿಸ್ತಾ ಇದೆ, ಹಾಂ ಕಾಣಿಸ್ತಾ ಇದೆ. 2 ತೊಗೊಬಂದಿದ್ದಾರೆ, ಲಕ್ಷ್ಮಣಗೊಂದು ಹರ್ಷಿತಾಗೊಂದು ಅಂತ. ಹಾಗೆ ಕಡಲೆ ಎಣ್ಣೆ ತೊಗೊಬಂದಿದ್ದೀನಿ. ಹಾಗೆ ನೋಡಿ, ಕಡಲೆ ಎಣ್ಣೆ ತೊಗೊಬಂದಿದ್ದೀನಿ. ಇದು ಇದರ ರೇಟು 170 ರೂಪಾಯಿ ರೇಟು ನೋಡಿ, 1 ಲೀಟ್ರ್ ಎಣ್ಣೆ. ಅದರಲ್ಲಿ 3 ಲೀಟ್ರ್ ತೊಗೊಬಂದಿದ್ದೀನಿ, 3 ಲೀಟ್ರ್ ತೊಗೊಬಂದಿದ್ದೀನಿ. ಹಾಗೆ ಒಂದು ಅರಶಿನ, ಅರಶಿನ ಉಪ್ಪು ಮಾತ್ರ ಯಾವತ್ತೂ ಮನೆಯಲ್ಲಿ ಖಾಲಿ ಆಗಬಾರ್ದು, ಅದರಿಂದ ಯಾವಾಗಾದರೂ ನಾನು ಗ್ರಾಸರಿ ತೊಗೊಬರ್ಬೇಕಾದ್ರೆ ಅರಶಿನ ಮಾತ್ರ ಯಾವಾಗೂ ನಾನು ಕಂಪಲ್ಸರಿ ತೊಗೊಬರ್ತೀನಿ. ಅರಶಿನ ಉಪ್ಪು ಇದು ಒಂದು 50 ಗ್ರಾಮ್ ಅಷ್ಟಿದೆ, ಇದು 25 ರೂಪಾಯಿ. ಹಾಗೆ ನೋಡಿ, ಬಟ್ಟೆಗಳಿಗೆ ತೊಗೊಬಂದಿನಿ. ಈ ಬಟ್ಟೆಗಳಿಗೆ ಬಾತ್ರೂಮಲ್ಲಿ ಹಾಗೆ ನಾವು ಶಿಂಕಲ್ಲಿ ಹಾಕ್ಕೊಂಡ್ರೆ ಕ್ರಾಸರಿ ಏನು ಕ್ರಾಕೋಸ್ ಏನು ಬರ್ದಂಗೆ ಇರುತ್ತೆ ಅಂತ, ಜಿರಳೆ ಏನು ಬರ್ದಂಗೆ ಇರುತ್ತೆ ಅಂತ ತೊಗೊಬಂದಿನಿ. ಖಾಲಿಯಾಗಿತ್ತು ಮನೆಯಲ್ಲಿ, ಅದಕ್ಕೋಸ್ಕರ ಇದನ್ನೊಂದು ಪ್ಯಾಕೆಟ್ ತೊಗೊಬಂದಿನಿ ನೋಡಿ. 78 ರೂಪಾಯಿ ಇದು.
ಅದಕ್ಕೆ ಬಾತ್ರೂಮ್ ವಾಶ್ ಮಾಡೋಕ್ಕಂತ ಹಾರ್ಪಿಕ್ ತೊಗೊಬಂದೆ. ಎರಡು ಬಾಟ್ಲು 82 ರೂಪಾಯಿ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ, 82 ರೂಪಾಯಿ. ಹಾಗೆ ಒಂದು ಓಡೋ ಕಂಪ್ ಅದೊಂದು ಫ್ರೀ ಕೊಟ್ಟಿದ್ದಾರೆ. ಹಾಗೆ ನೋಡಿ ಒಂದು ಕೋಲ್ಗೇಟ್ ತೊಗೊಬಂದಿನಿ. ಇದರ ರೇಟು 217 ರೂಪಾಯಿ. ಒಂದು ಇದನ್ನು ಇದು ಒಂದು 200 ಗ್ರಾಮ್ ಅಂತ ಎರಡು ತೊಗೊಂಡ್ರೆ ಒಂದು 100 ಗ್ರಾಮಿನ ಪೇಸ್ಟು ಫ್ರೀ ಅಂತ ಒಂದು ಹಾಕಿದ್ದಾರೆ ಇದರಲ್ಲಿ. ನೋಡಿ ಕಾಣಿಸ್ತಾ ಇದೆ. ಹಾಗೆ ಒಂದು ಗೋಕುಲ್ ಸ್ಯಾಂಡಲ್ ಸೋಪ್ ಅಂತ, ಹರ್ಷಿತಾಗೆ ಚೆನ್ನಾಗಿರುತ್ತೆ ಅಂತ ಅವ್ರ ಅಪ್ಪಾಜಿ ತೊಗೊಂಡಿದ್ದಾರೆ. ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಇದು 35 ರೂಪಾಯಿ. ಇದು ಕಾಣಿಸ್ತಾ ಇದೆ, ಹಾಂ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು 35 ರೂಪಾಯಿ. ಇದು ನಾನು ಯಾವಾಗಲೂ ಸಂತೂರ್ ಸೊಪ್ಪೇ ಯೂಸ್ ಮಾಡೋದು, ನಾನು ಬೇರೆ ಯಾವ ಸೊಪ್ಪು ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ನಾನು ಸಂತೂರ್ ಸೊಪ್ಪು ತೊಗೊಂಡಿದ್ದೀನಿ. ಇದು 4 ಸೊಪ್ಪಿಂದ 150 ರೂಪಾಯಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, 150 ರೂಪಾಯಿ 4 ಸೊಪ್ಪಿಂದ. ಹಾಗೆ 1 ಕೆಜಿ ಶಾವಿಗೆ ತೊಗೊಬಂದಿನಿ, ಪಾಯಸ ಮಾಡೋವಂಥ ಶಾವಿಗೆ. ಇದು 65 ರೂಪಾಯಿ ನೋಡಿ, 65 ರೂಪಾಯಿ ಇದು. ಅದು ಕಡಲೆಬೇಳೆ ಖಾಲಿಯಾಗಿತ್ತು, ಕಡಲೆಬೇಳೆ ತೊಗೊಬಂದಿನಿ. ಇದು 1¼ ಕೆಜಿ ಇದೆ, 151 ರೂಪಾಯಿ ಆಗಿದೆ. ಅಂದರೆ ಕೆಜಿ 1 ಕೆಜಿಗೆ 82 ರೂಪಾಯಿ, 1 ಕೆಜಿಗೆ 82.5 ರೂಪಾಯಿ ಇದು. ಹಾಗೆ ಕಡಲೆ ಹಿಟ್ಟು ತೊಗೊಬಂದಿನಿ. ಇದು 1¼ ಕೆಜಿ ಇದೆ, 51 ರೂಪಾಯಿ 51 ರೂಪಾಯಿ 34 ಪೈಸೆ. ಹಾಗೆ ಕೆಜಿ 64.5 ರೂಪಾಯಿ. ಹಾಗೆ ನೋಡಿ ಫ್ರೆಂಡ್ಸ್, ಒಣಮೆಣ್ಸಿನ್ಕಾಯಿ ತೊಗೊಬಂದಿನಿ. ಒಗ್ಗರಣೆಗಂತ ಸಾಕುವಂಥ ಒಂದು ಕಾಲು ಕೆಜಿಯಷ್ಟು ತೊಗೊಬಂದಿನಿ. ಇದು 72 ರೂಪಾಯಿ ಇದು. ಆಗಲೇ ಉದ್ದಿನ ಬೇಳೆ ತೊಗೊಬಂದಿನಿ. ಉದ್ದಿನಬೇಳೆನೂ 1¼ ಕೆಜಿ ತೊಗೊಬಂದಿನಿ. ಅದಕ್ಕೆ 112 ರೂಪಾಯಿ ಕೆಜಿ, 112 ರೂಪಾಯಿ 1¼ ಕೆಜಿಗೆ 136 ರೂಪಾಯಿ ಆಗಿದೆ. ಹಾಗೆ ಇದು ಹೆಸರುಬೇಳೆ ತೊಗೊಬಂದಿನಿ, ಹೆಸರುಬೇಳೆ ಖಾಲಿಯಾಗಿತ್ತು, ಹಾಗೆ ಹೆಸರುಬೇಳೆ ತೊಗೊಬಂದಿನಿ. ಈಗ ನೋಡಿ ಫ್ರೆಂಡ್ಸ್, ಹೆಸರುಬೇಳೆ ತೊಗೊಬಂದಿನಿ. ಹೆಸರುಬೇಳೆಗೆ 1¼ ಕೆಜಿ ಇದೆ, ಅದಕ್ಕೆ 1 ಕೆಜಿಗೆ 113 ರೂಪಾಯಿ, ಅದರಲ್ಲಿ 1¼ ಕೆಜಿಗೆ ಈಗ 153 ರೂಪಾಯಿ ಆಗಿದೆ. ಹಾಗೆ ನಾನು 2 ವಾಟರ್ ಬಾಟ್ಲಿ ತೊಗೊಬಂದೆ, ಅದು 19 ರೂಪಾಯಿ. ಯಾರಾದ ಗೆಸ್ಟ್ ಬಂದರೆ ಇರಲಿ ಅಂತ ನಾನು ಒಂದೆರಡು ತೊಗೊಬಂದೆ. ಈಗ ಗೆಸ್ಟ್ ಬಂದಮೇಲೆ ನಾವು ಇದ್ರಲ್ಲಿ ಕೊಡೋದು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾನು 2 ವಾಟರ್ ಬಾಟ್ಲ್ ತೊಗೊಬಂದಿನಿ, ಅದು 19 ರೂಪಾಯಿ. ನಾವು ಬಿಸಿ ನೀರೇ ಕುಡಿಯೋದ್ರಿಂದ ಅದಕ್ಕೋಸ್ಕರ ನಾವು ವಾಟ್ರ್ ಬಾಟ್ಲಲ್ಲೆಲ್ಲ ಇಟ್ಕೊಳ್ಳಲ್ಲ, ಯಾರಾದ್ರೂ ಬಂದಮೇಲೆ ಇರಲಿ ಅಂತ ತೊಗೊಬಂದಿನಿ. ಹಾಗೆ ಈಗ ಹರಳೆಣ್ಣೆ ತೊಗೊಬಂದಿನಿ ದೀಪಕ್ಕಂತ, ದೀಪ ಹಾಕೋಕ್ಕಂತ. ನೋಡಿ ಈ ಕಂಪ್ನಿ ತೊಗೊಬಂದಿನಿ, ಪೂಜಾ ಆಯಿಲ್ ಕಂಪ್ನಿ. ಹಾಗೆ ಸ್ನ್ಯಾಕ್ಸ್ಗೆ ತೊಗೊಂಡೆ, ಬಿಸ್ಕೆಟ್ ತೊಗೊಬಂದಿನಿ. ಈಗ ನೋಡಿ ಫ್ರೆಂಡ್ಸ್, ಈ ಥರ
ನಾನು 50-50 ಚೆಸ್ಕ ಅಸ್ಕ ಅಂತ ತೊಗೊಬಂದಿನಿ. ಇದು ನನಗೆ ತುಂಬ ಇಷ್ಟ ಈ ಬಿಸ್ಕೆಟ್, ಅದಕ್ಕೋಸ್ಕರ ನಾನೀಗಂತ ಈ ಬಿಸ್ಕೆಟ್ ತೊಗೊಬಂದಿನಿ ತೊಗೊಬಂದಿನಿ ಹಾಗೆ ಒಂದು ಮ್ಯಾರಿಗೋಲ್ಡ್ ಬಿಸ್ಕೆಟು ಸಾಯಂಕಾಲ ಮಕ್ಕಳಿಗೆ ಹಾಲಲ್ಲಿ ಕೊಡೋಕ್ಕಂತ ತೊಗೊಬಂದಿನಿ. ಹಾಗೆ ಅರ್ಷಿತಾಗೆ ಲಕ್ಷ್ಮಣಿಗೆ ತುಂಬ ಇಷ್ಟ ಅಂತ ಚಾಕೋಸ್ ತೊಗೊಂಡಿನಿ 2 ಪ್ಯಾಕೆಟು. ಹಾಗೆ ಮಕ್ಕಳಿಗೆ ಅಂತ ಮಿಲ್ಕ್ ಬಿಸ್ಕೆಟೇ ನಾನು ಯಾವಾಗೂ ಕೊಡೋದು, ಅದಕ್ಕೋಸ್ಕರ ಮಿಲ್ಕ್ ಬಿಸ್ಕೆಟ್ ತೊಗೊಬಂದಿನಿ. ಅನೇ ಆದರೆ ನಾನು ಹೆಚ್ಚಾಗಿ ಕೊಡೋದೇ ಮಿಲ್ಕ್ ಬಿಸ್ಕೆಟು. ಮ್ಯಾರಿಗೋಲ್ಡು ನಮ್ಮನೆಯವರು ತಿಂತಾ ಇರ್ತಾರೆ, ನಾವು ತಿಂತಾ ಇರ್ತೀವಿ, ಅದರಿಂದ ನಾನು ಮಕ್ಕಳಿಗೋಸ್ಕರ ಇದನ್ನು ತೊಗೊಂಡಿರೋದು. ಇದು ನನಗೆ ಚಾಕ್ಲೇಟ್, ಇದು ನಿಂಬೆ ಹುಳಿ ಚಾಕ್ಲೇಟ್ ಅಂತ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾ ಇದ್ದೀವಿ ಫ್ರೆಂಡ್ಸ್ ಇದನ್ನು, ಅದಕ್ಕೋಸ್ಕರ ಇದನ್ನು ನಾನು ತುಂಬ ಇಷ್ಟಪಡ್ತಾ ಬಂದೆ. ಇದು ಇದೊಂದು ಪ್ಯಾಕೆಟು, ಇದು 18 ರೂಪಾಯಿ. ಹಾಗೆ ಇಡ್ಲಿ ರವೆ ತೊಗೊಬಂದೆ, ಅಂದರೆ ತಮಿಳ್ನಾಡಲ್ಲಿ ಇಡ್ಲಿ ರವೆ ಸಿಗೋದು ಕಷ್ಟ, ಡಿಮಾರ್ಟಲ್ಲೇ ಸಿಗೋದು. ನಾನು ಯಾವಾಗೂ ಮೊದಲೆಲ್ಲ ಡಿಮಾರ್ಟ್ ಓಪನ್ ಇಲ್ದಿದ್ದಾಗ ನಾನು ಊರಿಂದ ತೊಗೊಬರ್ತಿದ್ದೆ, ಈಗ ಡಿಮಾರ್ಟ್ ಅಲ್ಲಿ ಸಿಗೋದ್ರಿಂದ ನಾನು ಇಲ್ಲೇ ಡಿಮಾರ್ಟಲ್ಲೇ ತೊಗೊಬರ್ತೀನಿ ಇಡ್ಲಿ ರವೆ. ಇದು 30 ರೂಪಾಯಿ ಒಂದು ಕೆಜಿ, ಸಾರಿ 45 ರೂಪಾಯಿ ಒಂದು ಕೆಜಿ. ನೋಡಿ ನಾನು ಯಾವಾಗ ಊರಲ್ಲೇ ತೊಗೊಬರ್ತಿದ್ದು, ಈಗ ನಾನು ಇಲ್ಲೇ ತೊಗೊಳ್ತಾ ಇದ್ದೀನಿ, ಡಿಮಾಂಡ್ ಓಪನ್ ಇರೋದ್ರಿಂದ ಇಲ್ಲೇ ತೊಗೊಬರ್ತಿದ್ದೀನಿ. ಇದು ಒಂದು 3 ಕೆಜಿ ತೊಗೊಬಂದಿನಿ, ನೋಡಿ 3 ಕೆಜಿ ತೊಗೊಬಂದಿನಿ. ಓಕೆ, ಒಂದು 2 ಜೆಲ್ಲಿ ಪ್ಯಾಕೆಟ್ ತೊಗೊಬಂದಿದ್ದೀನಿ. ಹಾಗೆ ನೋಡಿ 5 ಕೆಜಿ ಗೋಧಿ ಹಿಟ್ಟು, ಪತಂಜಲಿ ಗೋಧಿ ಹಿಟ್ಟು. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು, ಅದಕ್ಕೋಸ್ಕರ ನಾನು ಇದನ್ನೇ ತೊಗೊಬಂದಿನಿ. ಇದ್ರ ರೇಟು ಕಾಣಿಸ್ತಾ ಇದೆ 220 ರೂಪಾಯಿ, ನೋಡಿ ಕಾಣಿಸ್ತಾ ಇದೆಯಾ, ಇಲ್ಲಿದೆ 220 ರೂಪಾಯಿ 5 ಕೆಜಿ ಇಟ್ಟು ಇದನ್ನೇ ತೊಗೊಬಂದಿನಿ. ಇಷ್ಟೇ ಫ್ರೆಂಡ್ಸ್ ಗ್ರಾಸರಿ, ಇಷ್ಟೇ ಫ್ರೆಂಡ್ಸ್ ಗ್ರಾಸರಿ ಐಟಮು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಓಕೆ ಟೇಕ್ ಕೇರ್, ಬಾಯ್. ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಓಕೆ ಬಾಯ್.